ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾವೀಣಿ ಹುಲಿಕೆರೆ. ಇದೀಗ ಹೆಡ್‌ಲೈನ್ಸ್. ಚರಂಡಿಗಳನ್ನು ದುರಸ್ತಿ ಮಾಡುವಂತೆ ಗ್ರಾಮಸ್ಥರಿಂದ ಆಕ್ರೋಶ. ಸಿರಗುಪ್ಪ ತಾಲೂಕಿನ ರಾರಾವಿ ಗ್ರಾಮದ 6ನೇ ವಾರ್ಡಿನ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಯ ವಿರುದ್ಧ ಚರಂಡಿಗಳನ್ನು ದುರಸ್ತಿ ಮಾಡುವಂತೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ವಾರ್ಡಿನಲ್ಲಿ ಇರುವಂತಹ ಚರಂಡಿಗಳಲ್ಲಿ ಮಳೆ ನೀರು ಹಾಗೂ ಇನ್ನಿತರ ನೀರು ಹೋಗದಂತೆ ಬ್ಲಾಕ್ ಆಗಿವೆ. ಮಳೆ ಬಂದರೆ ಸಾಕು, ಚರಂಡಿಯಲ್ಲಿ ನೀರು ಹೋಗದಂತಹ ಪರಿಸ್ಥಿತಿ ಎದುರಾಗಿದೆ. ಕೊಳಚೆ ನೀರಿನ ದುರ್ವಾಸನೆ ಹೆಚ್ಚಿನ ಪ್ರಮಾಣದಲ್ಲಿ ಬೀರುತ್ತಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮದ ಸಮಸ್ಯೆಯನ್ನು ಗಮನಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ನಮ್ಮ ಕರ್ನಾಟಕ ಸೂಪರ್ ಫಾಸ್ಟ್ ವಾಹಿನಿಯ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. 6ನೇ ವಾರ್ಡಿನ ನಿವಾಸಿಯಾಗಿದ್ದು ನನ್ನ ಮನೆ ಇಲ್ಲೇ ಇದೆ. ಈ ವರಚರಣೆಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತಂದು ನಾನು ಗ್ರಾಮ ಪಂಚಾಯತಿಯ ಅಧಿಕಾರಿ ಹಾಗೂ ಅಧ್ಯಕ್ಷನಿಗೆ ಮನವಿ ಮಾಡಿಕೊಳ್ತಿದ್ದೇನೆ. ಮಳೆ ಬರಲಿ ಬರದೇನೆ ಇರಲಿ, ಈ ನೀರಂತೂ ಹೆಂಗೆ ನಿಂತು ಹಂಗೆ ನಿಂತಿದೆ. ಹಾಗಾಗಿ ಇಲ್ಲಿ ಸಾಂಕ್ರಾಮಿಕ ರೋಗ ಮಲೇರಿಯಾ, ಡೆಂಗ್ಯೂ ಬರುವ ಕೂಡ ಸಾಧ್ಯತೆಯೂ ಕೂಡ ಇದೆ. ಹೀಗಾಗಿ ಈ ಅಧಿಕಾರಿಗೂ ನಾನು ಬೇಡಿಕೋದು ಏನಂದರೆ ಇದು